ನಮಗೆಲ್ಲ ಈ ರೂಪಿಕ್ ಅವ್ರಿಗೆ ಗೊತ್ತೇ ಇರ್ತಾರೆ. ಹೌದು, ಇವರು ದೊರೆಸಾನಿ ಧಾರಾವಾಹಿಗೂ ಬರೋಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತುಂಬಾ ಹೆಸರುವಾಸಿಯಾಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ. ಸಾಕಷ್ಟು ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಚಿನ್ನಾಭರಣದ ಜಾಹೀರಾತುಗಳಲ್ಲಿ ನೀವು ಆಗಾಗ ನೋಡ್ತಾನೆ ಇರ್ತೀರ. ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ರೂಪಿಕ್ ಅವರು. ಈಗ ದೊರೆಸಾನಿಯಲ್ಲಿ ಮಿಂಚುತ್ತಿದ್ದಾರೆ, ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ನಟಿಸಿರುವುದು ಕಡಿಮೆ ಸಿನಿಮಾವಾದರೂ ಕೂಡ ಇವರು ನಟನೆಯಲ್ಲಿ ಸಕ್ರಿಯರಾಗಿರ್ತಾರೆ. ಒಂದಲ್ಲ ಒಂದು ಅವಕಾಶಗಳು ಇವರಿಗೆ ಸಿಗ್ತಾನೆ ಇರುತ್ತೆ. ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. 6:30ಕ್ಕೆ ಈ ದೊರೆಸಾನಿ ಎಂಬ ಅದ್ಭುತವಾದಂಥ ಧಾರಾವಾಹಿ ಪ್ರಸಾರವಾಗುತ್ತೆ. ಕನ್ನಡದಿಂದ ಶುರುವಾದಂಥ ಇವರ ಜರ್ನಿ ತೆಲುಗಿನಲ್ಲೂ ಕೂಡ ಮಿಂಚುತ್ತಿದ್ದಾರೆ. ಹೌದು, ತೆಲುಗಿನ ಒಂದು ಸಿನಿಮಾದಲ್ಲೂ ಕೂಡ ನಟಿಸ್ತಿದ್ದಾರೆ. ಆಫರ್ ಸಿಕ್ಕಿದ ಒಪ್ಪಿಕೊಂಡಿದ್ದಾರೆ, ಶೂಟಿಂಗ್ನಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಇನ್ನುಳಿದಂತೆ ವಿಭಿನ್ನ ರೀತಿಯ ಫೋಟೋಶೂಟನ್ನು ಕೂಡ ಮಾಡಿಸ್ಕೊಳ್ತಾರೆ. ದೊರೆಸಾನಿ ಅದ್ಭುತವಾದಂಥ ಧಾರಾವಾಹಿ, ಕತೆ ಕೂಡ ಉತ್ತಮವಾಗಿ ಪ್ರಸಾರವಾಗ್ತಿದೆ. ಅಭಿಮಾನಿಗಳೆಲ್ಲ ಮಿಸ್ ಮಾಡದೆ ನೋಡ್ತಾರೆ. ಈ ಒಂದು ಧಾರಾವಾಹಿಯ ಮೂಲಕ ಈಗ ಮತ್ತೆ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ, ಸೆನ್ಸೇಷನ್ ಆಗಿದ್ದಾರೆ. ಎಲ್ಲರೂ ಕೂಡ ಇವರ ನಟನೆಯನ್ನು ಮೆಚ್ಚಿಕೊಂಡಿದ್ದಾರೆ. ನೀವು ಕೂಡ ರೂಪಿಕಾ ಅಭಿನಯದ ದೊರೆಸಾನಿ ಧಾರಾವಾಹಿಯನ್ನು ನೋಡ್ತಿದ್ದೀರಾ, ಇವರ ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಸಾಕಷ್ಟು ಜನ ಅಂದುಕೊಳ್ತಾರೆ ರೂಪಿಕಾ ಅವರಿಗೆ ವಯಸ್ಸಾಗಿದೆ, ಮದುವೆಯಾಗಿದೆ ಅಂತೆಲ್ಲ. ಆದರೆ ಅದು ತಪ್ಪು, ಇವರಿಗೇನು ವಯಸ್ಸಾಗಿಲ್ಲ. ಜನರು ಈ ರೀತಿ ಅನ್ಕೊಳ್ಳೋದು ಸಾಮಾನ್ಯ, ಯಾಕೆಂದರೆ ಮೊದಲಿನಿಂದಲೂ ಕೂಡ ನಡೆಸ್ತಿದ್ದಾರೆ. ಹೀರೋಯಿನ್ ಆಗಿ ಹಲವು ವರ್ಷಗಳಿಂದ ಸಿನಿಮಾದಲ್ಲಿ ನಟನೆಯನ್ನು ಮಾಡ್ಕೊಬಂದಿದ್ದಾರೆ. ಆದರೆ ಇವರು ಸಿಂಗಲ್ ಆಗಿರುವಂಥ ಹುಡುಗಿ, ರಿಯಲ್ ಲೈಫ್ನಲ್ಲಿ ಇವರಿಗಿನ್ನ ಮದುವೆ ಆಗಿಲ್ಲ. ನಿಮಗೂ ನಟಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.